ಆರ್ಸಿಬಿ ತಂಡಕ್ಕೆ ಮೋಸ ಮಾಡಿದ ಸಿಎಸ್ಕೆ, ಅಂಪೈರ್ ಮೇಲೆ ಗರಂ ಆದ ವಿರಾಟ್ ಕೊಹ್ಲಿ ರಜತ್ ಪಡೆದರ್. ಪಂದ್ಯದ ವೇಳೆ ದೊಡ್ಡ ಮೋಸ ಆಗಿದೆ. ಆರ್ಸಿಬಿ ವರ್ಸಸ್ ಸಿಎಸ್ಕೆ ಪಂದ್ಯದಲ್ಲಿ ಡ್ಯೂಪ್ಲೆಸಿ ಅವರ ರನ್ನೌಟು ದೊಡ್ಡ ಮೋಸ ಅಂತಲೇ ಹೇಳ್ಬೋದು. ಕ್ಲಿಯರ್ ಕಟ್ ಆಗಿ ಗೊತ್ತಾಗ್ತಿದೆ ಅದು ನಾಟ್ ಔಟು ಅಂತ, ಆದರೆ ಅಂಪೈರು ಔಟ್ ಕೊಟ್ಟಿದ್ದಾರೆ. ಅಂಪೈರು ಆರ್ಸಿಬಿ ತಂಡ ಕಂಡ್ರೆ ಆಗೋದಿಲ್ಲ, ಆದರೆ ಫಿಕ್ಸಿಂಗ್ ಮಾಡ್ಕೊಂಡು ಬಂದ್ಬಿಡ್ತಾರೆ. ಪ್ರತಿ ಸಲ ಕೂಡ ಹೀಗೆ ಮಾಡ್ತಾರೆ. ಆರ್ಸಿಬಿ ತಂಡಕ್ಕೆ ಮೋಸದ ಮೇಲೆ ಮೋಸ ಆಗ್ತಿದೆ ಈ ಒಂದು ಐಪಿಎಲಲ್ಲಿ. ಮತ್ತೆ ಸಿಎಸ್ಕೆ ತಂಡ ನಮ್ಮ ವಿರುದ್ಧ ಮೋಸವನ್ನು ಮಾಡಿದ್ದಾರೆ. ಡ್ಯೂಪ್ಲೆಸಿ ಅವರ ರನ್ಔಟು ಹೇಗಿತ್ತು ನೀವೇ ನೋಡಿ. ನಮಗೆ ಕ್ಲಿಯರ್ ಆಗಿ ಗೊತ್ತಾಗ್ತಿದೆ ನಾಟ್ ಔಟ್ ಅಂತ, ಆದರೆ ಅಂಪೈರು ಔಟ್ ಕೊಟ್ಟಿದ್ದಾರೆ. ಅಂಪೈರ್ ಮೋಸ ಮಾಡಿದ್ದಾರೆ. ಏನಾಯಿತು ನಿಮಗೆ ಗೊತ್ತಾ? ರಜತ್ ಪಡೆದ ಸ್ಟ್ರೈಕಲ್ಲಿ ಬ್ಯಾಟಿಂಗ್ ಆಡ್ತಿದ್ರು. ಸ್ಯಾಂಟ್ನರ್ ಅವರ ಲಾಸ್ಟ್ ಓವರ್ ಲಾಸ್ಟ್ ಬಾಲ್ ಆಗಿತ್ತು, ಸ್ಟ್ರೈಟ್ ಹೊಡೆದ್ರು, ಮಿಚೆಲ್ ಸ್ಯಾಂಟ್ನರ್ ಕೈಗೆ ತಾಕಿ ವಿಕೆಟ್ಗೆ ಬಿತ್ತು, ಆದರೆ ನಮ್ಮ ಡ್ಯೂಪ್ಲೆಸಿ ಒಳಗಡೆ ಇದ್ದರು. ಆದರೆ ಅಂಪೈರು ಬ್ಯಾಟು ಏರಲಿದೆ ಅಂತ ಔಟ್ನ ಕೊಟ್ಟಿದ್ದಾರೆ. ಅದಕ್ಕೆ ರಜತ್ ಪಡೆದರು ಕೂಡ ಗರಮು, ವಿರಾಟ್ ಕೊಹ್ಲಿ ಕೂಡ ಗರಮು, ಅನುಷ್ಕಾ ಶರ್ಮಾ ಕೂಡ ಗರಂ ಆಗಿದ್ದಾರೆ. ಡ್ಯೂಪ್ಲೆಸಿ ಅವರ ರನ್ಔಟು ನೀವೇ ನೋಡಿ. ಕ್ಲೀನ್ ಆಗಿ ಬ್ಯಾಟ್ ಒಳಗಡೆ ಇದೆ, ನಾಟ್ ಔಟ್ ಕೊಡಬೇಕಾಗಿತ್ತು, ಆದರೆ ಅಂಪೈರು ಮೋಸ ಮಾಡಿ ಔಟ್ನ ಕೊಟ್ಟಿದ್ದಾರೆ. ಥರ್ಡ್ ಅಂಪೈರ್ ವಿರುದ್ಧ ಎಲ್ಲರೂ ಕೂಡ ಗರಂ ಆಗಿದ್ದಾರೆ. ಈ ಒಂದು ಘಟನೆ ಬಗ್ಗೆ ನಿಮ್ಮ ಪ್ರಕಾರ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ. ರನ್ಔಟಾ, ನಾಟ್ ಔಟಾ ಅಥವಾ ಔಟಾ ಅಂತ ನೀವೇ ಹೇಳಿ. ಇದು ಆ್ಯಕ್ಚುಲಿ ನಾಟ್ ಔಟು, ಆದರೆ ಅಂಪೈರು ರನ್ಔಟ್ ಅಂತ ಕೊಟ್ಟಿದ್ದಾರೆ. ಆರ್ ಸಿ ಬಿ ತಂಡಕ್ಕೆ ದೊಡ್ಡ ಮೋಸ ಆಗಿದೆ. ಐ ಪಿ ಎಲ್ 2024 ಪ್ರಮುಖ ಪಂದ್ಯ ಅದಾದ ನಂತರ ಆರ್ ಸಿ ಬಿ ತಂಡ ಕಂಬ್ಯಾಕ್ ಸಖತ್ತಾಗಿತ್ತು. 218 ರನ್ಗಳನ್ನು ಹೊಡೆದಿದ್ದಾರೆ ಈ ಒಂದು ನಾಕೌಟ್ ಮ್ಯಾಚಲ್ಲಿ. 219 ರನ್ಸ್ ಬೇಕು ಸಿ ಎಸ್ ಕೆ ತಂಡ ಗೆಲ್ಲೋದಕ್ಕೆ. ಆರ್ ಸಿ ಬಿ ತಂಡದ ಪರ್ಫಾರ್ಮೆನ್ಸು ಸಖತ್ತಾಗಿದೆ ಅಂತ ಹೇಳ್ಬೋದು, ಆದರೆ ಮೋಸ ಆಯಿತು. ಡ್ಯೂಪ್ಲೆಸಿಯಲ್ಲಿ ಚೆನ್ನಾಗಿ ಆಡಿರ್ಬೋದಾಗಿತ್ತು, ನಾಟ್ ಔಟ್ ಆಗಿದ್ದಿದ್ರೆ. ಕನ್ನಡ ಸ್ಪೋರ್ಟ್ಸ್ ಎಕ್ಸ್ಪರ್ಟ್ ಚಾನೆಲ್ನ ಇವಾಗಲೇ ಫಾಲೋ ಮಾಡ್ತಾ ಬನ್ನಿ. ಯೂಟ್ಯೂಬಲ್ಲಿ ನೋಡ್ತೀರಿ, ಸಬ್ಸ್ಕ್ರೈಬ್ ಮಾಡಿ, ಫೇಸ್ಬುಕ್ಕಲ್ಲಿ ಶೇರ್ ಮಾಡಿ.